ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಟೋಲ್ ನ ವಸೂಲಿ ಸಹ ಅಷ್ಟೇ ಜಾಸ್ತಿ ಆಗ್ತಾ ಇರುವಂತದ್ದು. ಟೋಲ್ ನಲ್ಲಿ ಸುಂಕವನ್ನು ಕಲೆಕ್ಟ್ ಮಾಡ್ತಾರೆ, ಓಕೆ, ಆದ್ರೆ ಆ ರಸ್ತೆನೆ ಸರಿ ಇರದಂತಹ ಸಂದರ್ಭದಲ್ಲಿ ಟೋಲ್ ನಾವ್ ಯಾಕೆ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಪಾವಗಡದಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ರೆ ಎಸ್ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ನೀಲಮ್ಮನಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿವರೆಗೂ ಈ ಒಂದು ರಸ್ತೆ ಗುಂಡಿಗಳದ್ದೇ ದರ್ಬಾರ್ ಆಗಿರುವಂತದ್ದು. ಆದ್ರೂ ಸಹ ಇಲ್ಲಿ ರಸ್ತೆ ಬಳಕೆದಾರರಿಂದ ಹಗಲು ದರೋಡೆ ಮಾಡ್ತಾ ಇದ್ದಾರೆ ನಿಗಮದವರು ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಮಾಗಡಿಯಿಂದ ಪಾವಗಡ ಗಡಿಭಾಗದವರೆಗೂ ಬಳಕೆದಾರರ ಒಂದು ಶುಲ್ಕ ದಿನನಿತ್ಯ ಕಟ್ಟಿಸ್ಕೊಳ್ತಾ ಇದ್ದಾರೆ. ವಸೂಲಿ ಟೋಲ್ ಫ್ರೀ ಸಂಗ್ರಹ ಮಾಡಲಾಗ್ತಾ ಇದೆ ನಿಗಮ. ಇನ್ನ 149.5 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಈಗ ವಸೂಲಿ ದಂಧೆಗಿಳಿದು ಬಿಟ್ಟಿದ್ದಾರೆ ನೋಡಿ. ಟೋಲ್ ಫ್ರೀ ಸಂಗ್ರಹವನ್ನ 18/6/2020 ಕೊನೆಯಾಗಿತ್ತು, ಆದ್ರೆ ಇಲ್ಲಿ ಜನರಿಂದ ಮತ್ತೊಮ್ಮೆ ವಸೂಲಿ ದಂಧೆ ನಡೆಸ್ತಾ ಇದ್ದಾರೆ. ಈ ರಸ್ತೆಗೆ ಮಾನದಂಡ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಅಲ್ಲಿನ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಪ್ರತಿದಿನ ಓಡಾಡುವಂತಹ ಪ್ರಯಾಣಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆನೇ ಸರಿ ಇಲ್ಲದಂತಹ ವೇಳೆಯಲ್ಲಿ ಶುಲ್ಕ ವಸೂಲಿ ಯಾವ ಪುರುಷಾತ್ಮಕ್ಕೆ ಅಂತ ಹೇಳಿ ಈಗ ಸಾರ್ವಜನಿಕರ ಮಾತಾಗಿರುವಂಥದ್ದು. ತಾಲೂಕಿನ ನೀಲಮ್ಮನಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿಯವರೆಗೂ ರಸ್ತೆ ಗುಂಡಿಗಳಿಂದ ಕೂಡಿರುವಂಥದ್ದು. ಅದು ಬೇರೆ, ಈ ಒಂದು ಗಡಿ ಭಾಗದ ಹಿನ್ನೆಲೆಯನ್ನು ನೋಡಿದ್ರೆ ಆಂಧ್ರ ಕರ್ನಾಟಕದ ಜನರು ಬಹಳಷ್ಟು ಪ್ರತಿದಿನ ಇಲ್ಲಿ ಸಾರಿಗೆ ಬಸ್ಗಳು ಮತ್ತೆ ಖಾಸಗಿ ಬಸ್ಗಳು ಮತ್ತೆ ಇನ್ನ ಇತರೆ ವಾಹನಗಳು ಓಡಾಡುವಂತಹ ರಸ್ತೆ ಇದಾಗಿರುವಂಥದ್ದು. ಪ್ರತಿದಿನ ಓಡಾಡ್ತಾರೆ ಇಲ್ಲಿ ಜನ ದಿನನಿತ್ಯ. ಆದ್ರೆ ಈ ಇಂಥ ರಸ್ತೆಯಲ್ಲಿ ನೋಡಿ, ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ, ಇಂಥ ರಸ್ತೆಯಲ್ಲೂ ಸಹ ಇಲ್ಲಿ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಮೀಟರ್ ಇರ್ಬೇಕಲ್ಲಿ ನೋಡಿ. 2023 ಮುಗ್ದೋಗಿದೆ ಅಲ್ಲಿ ಸುಂಕ ವಸೂಲಿ ಮಾಡುವಂಥದ್ದು. ಆದ್ರೂ ಸಹ ಈಗಲೂ ಆ ಕಿತ್ತೋಗಿರುವಂತಹ ರಸ್ತೆಗೆ ಸುಂಕವನ್ನು ವಸೂಲಿ ಮಾಡ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಯಾರು ಸಹ ಕ್ರಮ ಕೈಗೊಳ್ತಾ ಇಲ್ಲ. ಲೋಕೋಪಯೋಗಿ ಬಂದರು ಮತ್ತೆ ಇನ್ನ ಒಳನಾಡು ಜಲಸಾರಿಗೆ ಇಲಾಖೆ ಪಾವಗಡ ಕರ್ನಾಟಕ ಕಂದೂರ್ ಗಡಿಯಲ್ಲಿ ಹಾಕಿರುವಂತಹ ಒಂದು ತುಮಕೂರು ಜಿಲ್ಲೆ ಗಡಿ ಮುಕ್ತಾಯದ ನಾಮಫಲಕ ಈಗಲೋ ಆಗಲೋ ಬೀಳುವ ಪರಿಸ್ಥಿತಿಯಲ್ಲಿದೆ. ಇನ್ನ ಈ ನಾಮಫಲಕದ ಕೆಳಗಡೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತದೆ. ಮೊದಲು ಅದನ್ನು ಬದಲಾವಣೆ ಮಾಡಬೇಕು. ಒಟ್ಟಿನಲ್ಲಿ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಈಗ ಮಧುಗಿರಿ ಇಲ್ಲಿ ಈ ಕಡೆ ನೋಡೋದಾದ್ರೆ ಮಧುಗಿರಿ ಟು ತುಮಕೂರು ಏನಿದೆ, ಈ ಒಂದು ಸರ್ವಿಸ್ ರೋಡ್ನಲ್ಲೇನೆ ಎರಡು ಟೋಲ್ ಇದೆ, ಇದನ್ನೇ ಯಾರು ಕೇಳೋರಿಲ್ಲ. ಇನ್ನು ಅಲ್ಲಿ ಗಡಿಭಾಗದಲ್ಲಿ ಇರುವಂತಹ ಟೋಲ್ನ ಇನ್ ಯಾರು ಸ್ವಾಮಿ ಕೇಳಕ್ ಬರ್ತಾರೆ? ಅರ್ಥ ಮಾಡ್ಕೋಬೇಕು ಪಾವಗಡದವ್ರು ಅಷ್ಟೇ, ಇನ್ನೇನು ಮಾಡೋಕ್ಕೋದಿಲ್ಲ. ಎಸ್, ದಿನನಿತ್ಯ ಈ ಒಂದು ಗಡಿಭಾಗದಲ್ಲಿ ನೀಲಮ್ಮನಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿಯವರೆಗೂ ಇರುವಂತಹ ಒಂದು ರಸ್ತೆ ಪರಿಸ್ಥಿತಿ ಇದು. ಆದ್ರೂ ಸಹ ಇಲ್ಲಿ ಸುಂಕವನ್ನ ವಸೂಲಿ ಈಗಲೂ ಸಹ ಮಾಡ್ತಾ ಇದ್ದಾರೆ. 149 ಕಿಲೋಮೀಟರ್ ಉದ್ದದ ರಸ್ತೆ ಇದು. ಮಾಗಡಿಯಿಂದ ಪಾವಗಡ ಗಡಿಭಾಗದವರೆಗೆ ಬಳಕೆದಾರರ ಶುಲ್ಕ ಇಲ್ಲಿ ವಸೂಲಿ ಆಗ್ತಾ ಇದೆ. ಅಂದ್ರೆ ಟೋಲ್ ಫ್ರೀ ಸಂಗ್ರಹವನ್ನು ಮಾಡಕ್ಕೆ ಅವಕಾಶ ಇದ್ದಂಥದ್ದು 18/6/2023 ಕೊನೆ, ಅಲ್ಲಿಯವರೆಗೂ ಅಷ್ಟೇ ಇದ್ದಿದ್ದು. ಈಗಲೂ ಸಹ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಎಸ್, ಸ್ಟಾರ್ಟ್
ದಿನಾಂ ಪಾರಾಡ್ತಾರೆ ಇಟ್ಲಾ ಎಂತಿಸ್ತಾರು ಒಗಾಟ್ಕಿ ಎಂತಿಸ್ತಾರು ಟೋಲ್ ಮೀದ ಅವರು ರೋಡ್ ಬಾವುಂದಾ ಸೇನಾ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸಾಮಾಜಿಕ ಕಾರ್ಯಕರ್ತ ಅಂಜನಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸರ್, ಈ ಒಂದು ನೀಲಂನಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿಯವರೆಗೂ ಸಹ ಈ ಒಂದು ರಸ್ತೆ ಗುಂಡಿಗಳಿದ್ರೂ ಸಹ, ಅಂದರೆ ಇದರ ಒಂದು ಅವಧಿಯೂ ಮುಗಿದಿದೆ, ಟೋಲ್ ಫ್ರೀ ಸಂಗ್ರಹವನ್ನ ಅವಧಿಯೂ ಸಹ ಮುಗಿದಿದೆ 2023ಕ್ಕೆ, ಈಗಲೂ ಸಹ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೇನು ತೊಂದರೆ ಆಗ್ತಾ ಇದೆ ಸರ್? ಈಗ ರೋಡು ಸರಿ ಇಲ್ಲ, ಈ ರೀತಿಯಾದ ಒಂದು ಆರೋಪ ಇದೆ. ನಿಮ್ಮ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಆಕ್ಚುಲಿ ಇದು ಕಾನೂನು ಬಾಹಿರ. ಹೇಳ್ದಂಗೆ 2023ಗೆ ಟೋಲ್ ತಗೊಳ್ಳುವಂತದ್ದು ಅದು ಪರ್ಮಿಷನ್ ಮುಗಿದು ಹೋಗಿದೆ. ಮುಗಿದು ಹೋದ ನಂತರ ಇವರು ಟೋಲ್ ತಗೊಳ್ತಿದ್ದಾರೆ, ಜೊತೆಗೆ ರಸ್ತೆ ರಿಪೇರಿ ಮಾಡಿಲ್ಲ, ಹಳ್ಳ ಕೊಳ್ಳಗಳಿದ್ದಾವೆ. ಇದ್ರ ಬಗ್ಗೆ ಸಾರ್ವಜನಿಕರು ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೂ ಕೆಲವೊಂದು ಬಲಗಳಿಂದ ಅದು ಟೋಲ್ ವಸೂಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇ ಕೆಶಿಪ್ನವ್ರಿಗೆ ಇದುವರೆಗೂ ಸಹ ಅದ್ರ ಬಗ್ಗೆ ಗೊತ್ತು ಇಲ್ಲ, ಇವರು ಗೊತ್ತಾಗ್ದಲ್ಲೇ ಕಣ್ಣಿಗೆ ಕಾಣದಂತೂ ಸಹ ಈಗ ಟೋಲ್ ಫ್ರೀ ವಸೂಲಿ ಮಾಡ್ತಾ ಇದ್ದಾರೆ ಅಂತ.
ಅರುಣ್ ಅಂತ ಕೆಶಿಪ್ ನ ಇಂಜಿನಿಯರ್ನು ಸಹ ನಾವು ಕಾಂಟ್ಯಾಕ್ಟ್ ತಗೊಂಡಿದ್ವಿ, ಆದ್ರೆ ಅವರು ಇದು ನಮಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಎಲ್ಲವೂ ಗೊತ್ತಿದೆ, ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ತಿದ್ದಾರೆ. ಏನ್ ಹೇಳ್ತಾರಲ್ಲ, ಕಳ್ಳನಿಗೊಂದು ಪಿಳ್ಳೆನೆ ಅನ್ನಂಗೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಅಷ್ಟನ್ನೇ. ನೀವ್ ಯಾರು ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಏನಾದ್ರು ಮಾತಾಡಿದೀನಿ ಸರ್? ಏನ್ 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 ಹೇಳಿದ್ರು ಅವರು? ಇಂಜಿನಿಯರ್ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಹೆಡ್ ಆಫೀಸ್ ಮಾತಾಡಿ ಅಂತ ಹೇಳ್ತಾರೆ. ಹೆಡ್ ಆಫೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನೇ ತಗೊಳ್ತಾ ಇಲ್ಲ. ಓಕೆ, ಅಂದ್ರೆ ಈ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಹಾಗಾದ್ರೆ ಯಾರು ಶಾಸಕರಿಗೂ ಇದ್ರ ಬಗ್ಗೆ ಗಮನ ತಂದಿದ್ರ ಹೋಗ್ಲಿ ಅಟ್ಲೀಸ್ಟ್? ಸರ್, ಎಲ್ಲರ ಗಮನಕ್ಕೂ ಇದೆ, ಆದ್ರೂ ಸಹ ಅದನ್ನ ಮಾಡ್ತಾ ಇದಾರೆ. ಈ ವಿಚಾರವಾಗಿ ನಾವೊಂದು ಹೋರಾಟ ರೂಪಿಸ್ತಾ ಇದೀವಿ ಸರ್ ಈಗ. ಓಕೆ, ಯಾವಾಗ? ಎಸ್ ಸರ್, ಯಾವಾಗ ಸರ್? ಯಾವಾಗ ಯಾವಾಗ? ನಾವು ಒಂದು ತಿಂಗಳು ಗಡುವು ಕೊಟ್ಟು ಅದಕ್ಕೆ ನಾವು ಒಂದು ಹೋರಾಟ ರೂಪಿಸ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ರಾಮನ್ ಜೀಪ್ನವರು. ಎಸ್, ಒಟ್ಟಿನಲ್ಲಿ ಹೇಳೋದಾದ್ರೆ ಈ ರೀತಿಯಾಗಿ ನೋಡಿ, ಗಡುವು ಮುಗಿದಿದ್ರೂ ಸಹ ಈ ಒಂದು ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಇದ್ರ ಬಗ್ಗೆ ಕೆಶಿಪ್ನ ಅಧಿಕಾರಿಗಳು ಮತ್ತೆ ಹೈವೇ ಅಥಾರಿಟಿ ಏನೆಲ್ಲ ಬರುತ್ತೆ, ತುಮಕೂರು ಒಂದು ಹೈವೇ ಅಥಾರಿಟಿ, ನಿಜವಾಗ್ಲೂ ಇವರು ಅಷ್ಟೇ, NHAI ಒಂದು ಅಧಿಕಾರಿಗಳು ಎಲ್ಲರೂ ಸಹ ಇತ್ತ ಗಮನ ಹರಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ತಾತ್ಸಾರ ಮಾಡ್ತಾರೆ ನೋಡಿ, ಆ ಕಡೆ ಯಾರು ಸಹ ಅಧಿಕಾರಿಗಳು ಬರೋದೇ ಇಲ್ವಾ ಹಾಗಾದ್ರೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಒಂದು ಗಡುವು ಮುಗಿದಿದ್ರು, ಅವಧಿ ಮುಗಿದಿದ್ರು, ಟೋಲ್ ಫ್ರೀ ಸಂಗ್ರಹದ ಅವಧಿ ಮುಗಿದಿದ್ರು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಯಾರು ಸಹ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ, ಆಡಿದ್ದೇ ಆಟ ಅನ್ನುವಂಥದ್ದಾಗಿದೆ. ಎಸ್, ಇದ ಈ ಒಂದು ವಿಚಾರವನ್ನ ನ್ಯಾಷನಲ್ ಹೈವೇ ಅಥಾರಿಟಿಗೂ ಸಹ ನಾವು ಈ ವಿಚಾರವನ್ನ ಮುಟ್ಟಿಸ್ತೀವಿ. ನೋಡಾಗಾದ್ರೆ ಮುಂದಿನ ನಿರ್ಧಾರ ಅಲ್ಲಿನ ಟೋಲನ್ನ ಹೆಚ್ಚುವಂತ ಕೆಲಸ ಮಾಡಿಸ್ತಾರ ಇಲ್ಲ ಅದೇ ರೀತಿಯಾಗಿ ಬಿಟ್ಟು ಕಂಟಿನ್ಯೂ ಮಾಡ್ಲಿಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾರ ಅಂತ.